ರಿಯಲ್ ಫ್ಯಾಕ್ಟ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ಫ್ಯಾಕ್ಟ್ ನಂಬರ್ 1. ಸಾಮಾನ್ಯವಾಗಿ ನಾವು ರಸ್ತೆಗಳಲ್ಲಿ ಓಡಾಡುವಾಗ ಈ ರೀತಿಯ ವಸ್ತುಗಳನ್ನು ನೋಡೇ ಇರ್ತೀವಿ. ರಸ್ತೆಯ ಮಧ್ಯದಲ್ಲಿ ಅಥವಾ ಪಕ್ಕದಲ್ಲಿ ಕಾಣುವ ಈ ವಸ್ತುಗಳು ರೋಡ್ ಸ್ಟಡ್ಸ್ ಅನ್ನೋ ರೇಡಿಯಂ ಸಾಧನಗಳಾಗಿವೆ. ಇವು ರಾತ್ರಿ ಸಮಯದಲ್ಲಿ ವಾಹನಗಳು ಚಲಿಸುವಾಗ ವಾಹನದ ಬೆಳಕಿಗೆ ಹೊಳೆಯುತ್ತವೆ. ಇದರಿಂದ ಚಾಲಕನಿಗೆ ರಸ್ತೆಯ ತಿರುವು ಯಾವ ಕಡೆ ಇದೆ ಎಂದು ಮತ್ತು ಆಪೋಸಿಟ್ ರೋಡ್ನಲ್ಲಿ ವಾಹನವನ್ನು ಚಲಾಯಿಸ್ತಾ ಇದ್ದರೆ ಚಾಲಕನಿಗೆ ಎಚ್ಚರ ನೀಡೋದಕ್ಕಾಗಿ ಈ ರೀತಿಯ ಸ್ಟಡ್ಗಳನ್ನು ಬಳಸ್ತಾರೆ. ಫ್ಯಾಕ್ಟ್ ನಂಬರ್ 2. ನೀರಿನ ಬಾಟಲ್ಗಳ ಮೇಲೆ ಈ ರೀತಿಯ ಗೆರೆಗಳನ್ನು ನೀವು ಕಾಣಬಹುದು. ಆದರೆ ಇದಕ್ಕೆ ಕಾರಣ ಏನು ಗೊತ್ತೇ? ಇದು ಬಾಟಲಿಯನ್ನು ಬಳಸುವ ವ್ಯಕ್ತಿಯ ಕೈಯಿಂದ ಜಾರದಂತೆ ಬಿಗಿಯಾಗಿ ಹಿಡಿಯೋದಕ್ಕೆ ಉಪಯೋಗ ಆಗಲಿ ಅಂತ ಈ ರೀತಿಯ ಗೆರೆಗಳನ್ನ ಹಾಕ್ತಾರೆ. ಫ್ಯಾಕ್ಟ್ ನಂಬರ್ 3. ಈ ರೀತಿಯ ಸೋಪ್ಗಳನ್ನ ಯಾಕೆ ಸ್ನಾನ ಮಾಡೋದಕ್ಕೆ ಉಪಯೋಗಿಸೋದಿಲ್ಲ ಗೊತ್ತಾ? ಏಕೆಂದರೆ ಈ ಸೋಪ್ಗಳನ್ನು ಬಟ್ಟೆ ತೊಳೆಯೋಕ್ಕೆ ಮಾತ್ರ ತಯಾರಿಸಲಾಗಿರುತ್ತೆ. ಇದರಲ್ಲಿ ಡಿಟರ್ಜೆಂಟ್ ಪ್ರಮಾಣ ಅಧಿಕವಾಗಿ ಇರೋದ್ರಿಂದ ಚರ್ಮದಲ್ಲಿ ತುರಿಕೆ, ಕೆಂಪು ಗುಳ್ಳೆಗಳು ಬರುತ್ತವೆ. ಇದರಲ್ಲಿನ ಆ್ಯಸಿಡ್ ಅಂಶ ಚರ್ಮವನ್ನು ಸುಡುತ್ತೆ. ಫ್ಯಾಕ್ಟ್ ನಂಬರ್ 4. ಪ್ರಪಂಚದಲ್ಲಿ ಅತಿ ಹೆಚ್ಚು ಗಲೀಜಾದ ವಸ್ತು ಯಾವುದು ಗೊತ್ತಾ? ನಾವು ಉಪಯೋಗಿಸುವ ಮೊಬೈಲ್ ಫೋನ್ಗಳು. ಹೌದು, ನಾವು ಎಷ್ಟೇ ಸ್ವಚ್ಛವಾಗಿ ಕೈನ ತೊಳಿಬೋದು, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೈಯನ್ನು ತೊಳೆಯದೆ ಮೊಬೈಲ್ಗಳನ್ನ ಮುಟ್ತೀವಿ. ಇದರಿಂದ ಮೊಬೈಲ್ ಫೋನ್ಗಳಲ್ಲಿ ಎಷ್ಟು ಬಗೆಯ ಬ್ಯಾಕ್ಟೀರಿಯಾಗಳು ಬರುತ್ತವೆ ಅಂದರೆ, ಬ್ರಿಟಿಷ್ ವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ನಮ್ಮ ಟಾಯ್ಲೆಟ್ ರೂಮ್ನಲ್ಲಿರುವ ಬ್ಯಾಕ್ಟೀರಿಯಾಗಳಿಗಿಂತ 18 ಪಟ್ಟು ಹೆಚ್ಚು ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಇರುತ್ತವೆ. ಫ್ಯಾಕ್ಟ್ ನಂಬರ್ 5. ಮನುಷ್ಯನಿಗೆ ಕ್ಯಾನ್ಸರ್ ಇದೆ ಎಂದು ಪತ್ತೆಯಾಗೋದು ಸಾಧಾರಣವಾಗಿ ಕೊನೆಯ ಹಂತಗಳಲ್ಲಿ ಮಾತ್ರ. ಆದರೆ ನಾಯಿಗಳಿಗೆ ಕ್ಯಾನ್ಸರ್ ಇರುವ ವ್ಯಕ್ತಿಯ ದೇಹದ ವಾಸನೆ ಬಹುಬೇಗ ತಿಳಿಯುತ್ತೆ. ನಾವು ಸಾಕಿದ ನಾಯಿ ನಮ್ಮ ಸುತ್ತ ವಿಚಿತ್ರವಾಗಿ ವರ್ತಿಸ್ತಾ ಇದ್ರೆ ನಮ್ಮ ದೇಹದಲ್ಲಾದ ತೊಂದರೆಯನ್ನು ಪರಿಶೀಲಿಸಿಕೊಳ್ಳೋದು ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.